ವ್ಯಾಕರಣ ಕಲಿತವರಿಗೆ ಹೇಳ್ತಿರಲ್ಲ ನೀವು, ಎಚ್ಚರದಿಂದ ಕೇಳಬೇಕು. ನೀವೇನಲ್ಲತ್ತೀರಿ ಈಗ, ನೀ ಈಗ ಪೈನಾತೀವ ಕೇಳಿದ ಮೇಲೆ ಮುಂದೆ ಶಬ್ದ ಗೊತ್ತಾಯ್ತಾವ, ಮುಂದೆ ವ್ಯಾಕರಣ ಹೇಳ್ತೀವಿ ನಿನಗೆ, ಸಂಧಿ ಸಮಾಸ ಎಲ್ಲ ಹೇಳ್ತೇವೆ. ಸಂಧಿ ಸಮಾಸ ಎಲ್ಲ ತಿಳಿಲಾರ್ದೇನೆ ಇದರ ಅರ್ಥನೇ ಆಗಲ್ಲ ಅಂತ ನೀವು ಹೇಳಿದಿರಿ. ಓಂಕಾರದ ಅರ್ಥ ತಿಳಿಬೇಕಾದ್ರೆ ವ್ಯಾಕರಣ ಬಂದವನಿಗೆ ತಿಳಿತು ಬಂದಂಗೆ ನಿಮ್ಮ ಮಾತಾಯ್ತಲ್ಲ, ಬರೋಬ್ಬರಿ ಕೇಳ್ಬೇಕು ಮಾತ ಅವ್ರಿಗೆ ಕಟ್ಲತ್ತ ನಾವು ಶಬ್ದದ. ನೀವೇನಂದಿರಿ ವ್ಯಾಕರಣ ಬಂತಂದ್ರೆ ವ್ಯಾಕರಣ ತಿಳಿದ ಮೇಲೆ ಓಂಕಾರ ತಿಳಿತದಂತ ನೀವು ಹೇಳ್ತೀರಿ. ನನಗೆ ವ್ಯಾಕರಣ ತಿಳಿತದ ಓಂಕಾರ ಅರ್ಥ ಹೇಳ್ರಿ ಏನು ಹಂಗ್ರಿ. ನಾ ವ್ಯಾಕರಣ ಕಲಿತೆ ಬಂದಿನ, ವ್ಯಾಕರಣ ನನಗೆ ಗೊತ್ತಲ್ಲ, ನೀವು ನನಗೆ ಓಂಕಾರದ ಅರ್ಥ ಹೇಳಿ. ಅವರೊಂದು ಮತ್ತೆ ಇವ್ರ ಮನೆಗೆ ವೀರಭದ್ರ ಸ್ವಾಮಿ ಅಂತ ಗುರುಗಳು ಹರ ಶಾಣೆ ಪಂಡಿತರೇ ಅರ, ಅವರಲ್ಲಿ ಕಲಿಸಿರ್ಬೇಕು, ಅವರಲ್ಲಿ ಕಲಿಸಿರ್ಬೇಕು, ಥೋಡೆ ಅಟು ಇಟ್ಟು ಸಂಧಿ ಸಮಾಸದ ಜ್ಞಾನ ಆಗಿರ್ಬೇಕು ಇವನಿಗೆ. ಅದಕ್ಕೆ ಇಟ್ಟು ಧೈರ್ಯದಿಂದ ವ್ಯಾಕರಣ ಕಲಿತ ಮೇಲೆ ವ್ಯಾಕರಣ ಕಲಿತವರಿಗೆ ಹೇಳಿದ್ರೆ ಓಂಕಾರ ತಿಳಿತದಂತ ನೀವು ಹೇಳ್ತೀರಿ. ಹಂಗಾದ್ರೆ ನಾ ವ್ಯಾಕರಣ ಕಲ್ತಿದ ನನಗೆ ಓಂಕಾರ ಹೇಳ ಅಂತ ನಂದ್ರೆ ಇವನಿಗೆ ಏನಾರ ತಿಳಿದಿರಬೇಕು. ಆಯ್ತು ತಗೋ ಹೇಳ್ತೀನಿ ಅಂತ ಗುರುಗಳು. ಆಗ ಏನಪ್ಪ ಅಂದ್ರ ಸಿದ್ಧನೆಂದನು ನನ್ನ ಬುದ್ಧಿಯು ಶುದ್ಧ ವೈಯಾಕರಣವಿರ್ಬೋದು, ಸಿದ್ಧ ಮಾಡಿದ ಅರ್ಥವೇಳಿದ ಬಳಿಕ ಪಠಿಸುವೆನು. ಕ್ರದ್ಧರಾಗುತ್ತ ಗುರುಗಳದಕ್ಕೆ ಪ್ರಸಿದ್ಧವಾದ ಅಕಾರ ಮತ್ತೆ ಸುಸಿದ್ಧವಾದ ಉಕಾರ ಬಳಿಕ ಮಕಾರಗಳಿವಿಂತು ಹೇಳಿದ್ರು ಗುರುಗಳು. ಸಿಟ್ಟು ಬಂದೋಯ್ತವ್ರಿಗೆ, ಸಿಟ್ಟು ಹಿಂಗ ಬಂತು, ಇದು ಏನು ಉಲ್ಟ ಪಾರದ ಹೇಳಿದ ಕೇಳಂದು ವಾದ ಮಾಡ್ತದ, ಸಿಟ್ಟು ಬಂತು. ವ್ಯಾಕರಣ ಕಲಿತ ಮೇಲೆ ತಿಳಿತದಂದ್ರೆ ವ್ಯಾಕರಣ ನನಗೆ ಬರ್ತದಂತ, ಹಾ ಈಗ ಹೇಳ್ತೀನಿ ಕೇಳ ಅಂದ. ಅವ್ರೇನಂದ್ರು ಅಕಾರ ಉಕಾರ ಅದರ ಮುಂದೆ ಮಕಾರ ಮೂರು ಸೇರಿ ಅದ್ರ ಮ್ಯಾಲ ಅರ್ಧ ತನ್ ಮಾತ್ರ ಬಿಂದು. ಅಸಲ ಹೇಳಕ್ ಹೋಗಂಗಿಲ್ಲ ಅವ್ರು. ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಆಯ್ತು ನೋಡು ಅಂದ್ರು. ಯಾರು ಗುರುಗಳಂದ್ರ ಸಿದ್ದಪ್ಪ. ಅಕಾರ ಉಕಾರ ಅಕಾರದ ಮುಂದೆ ಉಕಾರ ಬರ್ತದ, ಅದು ಸಂಧಿ ಆಗ್ತದ, ಅದ್ರ ಮುಂದೆ ಮಕಾರ ಬರ್ತದ, ಆಮೇಲೆ ಓಂ ಆಯ್ತಪ್ಪ ಅಂದ್ರು. ಅರೆ 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 ಗುರುಗಳೇ ಹಿಂಗೇನ್ರಿ, ಸಿಟ್ಟಿಗೆ ಬಂದವ್ರು ಮಾತಾಡಿರು. ಅರೆ 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 ಹಿಂಗೇನ್ರಿ, ಹಾ ಯಪ್ಪ ಹಂಗಾದ್ರೆ ನಂದೊಂದು ಸಮಸ್ಯೆ ಅದ. ಇಂದು ಪೂರ್ವ ಅಕಾರ ವರ್ಣದ ಮುಂದ ದ್ವಿತೀಯ ಉಕಾರ ವರ್ಣ ಸಂಧಿ ನಿಯಮದ ತೆರದಿ ಓಂಕಾರ ಇಂದು ತಾನಬಹುದು, ಅಂದದಿ ಓಂಕಾರ ವರ್ಣದ ಮುಂದೆ ಕೃತಿಯ ಮಕಾರ ಬರಲು ಕಂದ ಕೇಳು ಓಂಕಾರ ಮಕ್ಕುದಂದು ಕೇಳಲಿಕ್ಕೆ. ಹಿಂಗ ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಆಯ್ತದ ಅಂತ ಹೇಳಿದಾಗ ಶಾಲೆ ಅಧ್ಯಾಪಕರ ನುಡಿಯಂ ಕೇಳಿಸಿದ್ದನು ನಿಮ್ಮನರ್ಥವ ಕೇಳಿದರೆ ವ್ಯಾಕರಣ ನಿಯಮವ ಕೇಳಿದಿರಿ ಎಂದೆನರು. ನಿಮ್ಮನು ಅರ್ಥವ ಕೇಳಿದರೆ ವ್ಯಾಕರಣ ನಿಯಮವ ಕೇಳಿದಿರಿ ಎಂದೆನಲು. ಬಾಲಕನ ನುಡಿ ಕೇಳಿ ಗುರುಗಳು ಬಾಲ ನೀನ ಪ್ರಣವದರ್ಥವ ಪೇಳು ಬಲ್ಲವ ನಾದೊಡೆ ತಾಮ್ ಪೇಳತೊಡಗಿದನು. ಭಾರಿ ಮಜಾ ಹೇಳಿದ್ರಿ ಸಿದ್ದಪ್ಪನಿಂದ. ನಾ ನಿಮಗೇನು ಕೇಳಿದ ನನ್ನ ಪ್ರಶ್ನೆ ಎಲ್ಲ ನಿಮಗೆ ತಿಳಿದದಿ, ನನ್ನ ಪ್ರಶ್ನೆನೇ ನಿಮಗೆ ತಿಳಿದದ ಇಲ್ಲ. ನಾ ಕೇಳೋ ಟೈಮೇ ಮೊದಲೇ ನಾ ಏನು ಕೇಳಿದ ಓಂಕಾರದ ಅರ್ಥ ಹೇಳ್ರಿ ಅಂತ ನಾ ಕೇಳಿದ. ನಾ ಏನಂದಿದ ನಿಮಗ, ಓಂಕಾರ ಅಂದ್ರೇನು ಅದರ ಅರ್ಥ ಹೇಳ್ರಿ ಅಂದಿದ. ಅಕಾರ ಅಂತ ಅಕಾರದ ಮುಂದೆ, ಉಕಾರ ಅಂತ ಮಕಾರ ಅಂತ, ನಾವು ಏನು ಕೇಳಿದ ನಿಮ್ಗ ಅಕಾರ ಉಕಾರ ಮಕಾರ ಓಂಕಾರದ ಅರ್ಥ ಏನ್ರಿ ಗುರುಗಳೇ? ಕಠಿಣದ ಮಾತು. ಅಕಾರ ಉಕಾರ ಮಕಾರ ಇದು ಏನ್ ಮಾಡಿದ್ರಿ? ನಾ ಅರ್ಥ ಕೇಳಿದ್ರೆ ನೀವು ಸಂಧಿ ಬಿಡಿಸಿ ಹೇಳಿದ್ರಿ. ಅ ಪ್ಲಸ್ ಉ ಪ್ಲಸ್ ಮ ಈಸ್ ಈಕ್ವಲ್ ಟು ಓಂ ಅಂತ ಹೇಳಿದ್ರಿ. ಇದ್ಯಾರು ಕೇಳಿರಿ ನಿಮ್ಗ? ನಾ ಇದು ಕೇಳಿಲ್ಲ. ಇದು ಈ ಶಬ್ದ ಬಿಡಿಸ್ರಿ ಅಂದ್ರೆ ನೀವು ಬಿಡಿಸೋದಿತ್ತು. ಈ ಶಬ್ದ ನನಗೆ ಬಿಡಿಸಿ ಬಿಡಿಸಿ ಹೇಳ್ರಿ ಅಂದ್ರೆ ನೀವು ಅದಕ್ಕೆ ಬಿಡಿಸಿ ಹೇಳೋದಿತ್ತು. ನಾ ಶಬ್ದ ಬಿಡಿಸ್ರಿ ಅಂತ ನಾ ಹೇಳಿಲ್ಲ, ಅರ್ಥ ಹೇಳ್ರಿ ಅಂತ ನಾ ಅಂದಿನಿ ನಿಮಗೆ. ಓಂ ಅಂದ್ರೇನು ಅದ್ರ ಅರ್ಥ ಹೇಳ್ರಿ ಅಂತ ನಾ ಕೇಳಿನಿ ಅಂದಾಗ ಗುರುಗಳು ಅಂದ್ರು ತಮ್ಮ ನಮ್ಮ ಗುರುಗಳು ನಮ್ಗೆ ಹಿಂಗೆ ಹೇಳ. ನಮ್ಗೇನಂತ ಹೇಳ್ಯಾರ ನಮ್ಮ ಗುರುಗಳು? ನಮ್ಗೆ ಇಟೇ ಹೇಳ್ಯಾರಪ್ಪ. ಓಂ ಅಂದ್ರೇನು? ಆ ಓಂ ಹಾಕೊಂಡು ಓಂ ಆಯ್ತದ ಅಂತ ಹೇಳ್ಯಾರ. ನನಗೆ ಇಟೇ ಗೊತ್ತದ. ಇದಕ್ಕೆ ನೀವು ಒಪ್ಪಲಿ, ಇದ್ರ ಅರ್ಥ ಹೇಳಂತೀರಿ. ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತದ ಏನು ಅಂದ್ರು? ಗೊತ್ತಿದ್ದ ಸಲಕ್ಕೆ ನಿಮಗೆ ಕೇಳತ್ತಿದ ಅಮ್ಮ. ಇಟ್ಟು ಗಟ್ಟಿರ್ಬೇಕ್ರಿ, ಎಂತ ಬಿರುಸಿರ್ಬೇಕು? ಗೊತ್ತಿದ್ರೆ ನನಗೆ ಹೇಳ. ಕೇಳಿದ್ರೆ ನೀವು ಕೇಳಕ್ ತಯಾರಾಗ್ರಿ, ನಾ ಈಗೇ ಹೇಳ್ತೀನಿ ಅಂದವ. ನಮ್ಮದೇನು ಉದುರಿ ಇಲ್ಲ ಶಾಸ್ತ್ರ, ನೀವು ಕೇಳಕ್ ತಯಾರಾದ್ರೆ ಬೆಳಗನೆ ಹೇಳ್ತೇವು ಅಂದ್ರು. ನಿಮಗೆ ಅರ್ಥನೂ ಗೊತ್ತಿಲ್ಲ ಹೇಳಂತೀರಲ್ಲ, ನಾ ಹೇಳ್ತೀನಿ ಕೇಳ್ರಿ. ಅನುಪಮವಾದ ಮಾತನ್ನ ಇಲ್ಲಿ ಹೇಳ್ತಾ ಹೇಳ್ತಾ ಉಪನಿಷತ್ತಿನೊಳಗೆ ಓಂಕಾರದ ಬಗ್ಗೆ ಇಷ್ಟು ವಿಶೇಷವಾಗಿ ವರ್ಣನ ಮಾಡಿದಾರ ಹೇಳಬೇಡ್ರಿ ನೀವು. ಕಠೋಪನಿಷತ್ತಿನೊಳಗ
ಯಮಧರ್ಮ ನಚಿಕೇತನಿಗೆ ಓಂಕಾರದ ಉಪಾಸನೆಯನ್ನು ವರ್ಣನೆ ಮಾಡ್ತಾರೆ. ಮುಂಡಕೋಪನಿಷತ್ತಿನಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಶ್ವೇತಾಶ್ವೇತರ ಉಪನಿಷತ್ತಿನೊಳಗ, ಪ್ರಶ್ನೋಪನಿಷತ್ತಿನೊಳಗ, ಎಲ್ಲಾ ಉಪನಿಷತ್ತಿನೊಳಗ ಓಂಕಾರದ ವರ್ಣನೆಯನ್ನು ಮಾಡಿದ್ದಾರೆ. ಜರ ನೀವು ಎಚ್ಚರದಿಂದ ಕೇಳಬೇಕು, ಮಾತು ಗಡಬಡದ, ಮುಂದೆ ಸರಳ ಹೇಳ್ತೀನಿ. ಇದು ಸ್ವಲ್ಪ ನಿಮಗೆ ಮ್ಯಾಗ ಬೀಳಿ ಒಂದ್ಯಾಡ ಮಾತು. ಕಠೋಪನಿಷತ್ತಿನೊಳಗೆ ಯಮಧರ್ಮ ನಚಿಕೇತನಿಗೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಸ್ವಸ್ವರೂಪದ ಅನುಸಂಧಾನಕ್ಕಾಗಿ, ಆತ್ಮ ಧ್ಯಾನಕ್ಕಾಗಿ, ಧ್ಯಾನೇನ ಆತ್ಮನೇ ಪಶ್ಯಂತಿ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ. ಆತ್ಮ ದರ್ಶನ ಹ್ಯಾಂಗಾಯ್ತದ ಅಂದ್ರೆ ಧ್ಯಾನ ಮಾಡಿದ್ರೆ ಆಯ್ತದ ಅಂತ ಪರಮಾತ್ಮ ಗೀತೆಯಲ್ಲಿ ಸ್ಪಷ್ಟ ಹೇಳಿದಾನ. ಅದೇ ಮಾತನ್ನ ಯಮಧರ್ಮ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಹೇಳುವಂತ ಪ್ರಸಂಗದೊಳಗೆ ಎಷ್ಟು ಚಂದ ಮಾತದ. ಓಂ ಏನದ ಅಂದ್ರ ಈ ಓಮು ಇದು ಸಾಕ್ಷಾತ್ ಪರಬ್ರಹ್ಮ ಅದ. ಇದು ಅಕ್ಷರ ಓಮು, ಇದು ಪರಬ್ರಹ್ಮದ. ಓಂ ತತ್ಸದಿತಿ ಬ್ರಹ್ಮ ನಿರ್ದೋಷೋ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಓಂ ತತ್ ಸತ್ ಇವು ಬ್ರಹ್ಮನ ಹೆಸರಾದ. ಓಮು ಇದು ಅಕ್ಷರ ಅಲ್ಲ. ಓಂ ಅಂದ್ರೆ ಪರಬ್ರಹ್ಮ, ಪರಬ್ರಹ್ಮ ಅಂದ್ರೆ ಓಂ, ಸಾಕ್ಷಾತ್ ಪರಬ್ರಹ್ಮನ ಹೆಸರದ ಓಂ ಇದು. ಅದಕ್ಕೆ ಚಂದಂತಾನೆ, ಏತದ್ ಓಕ್ಷರಂ ಬ್ರಹ್ಮ, ಏತದ್ವಾಕ್ಷರಂ ಪರಂ, ಏತದ್ವಾಕ್ಷರಂ ಜ್ಞಾತ್ಮ ಯೋ ಯದಿಚ್ಛತಿ ತಸ್ಯ ತತ್. ಕಠೋಪನಿಷತ್ತಿನೊಳಗ ಯಮಧರ್ಮ ನಚಿಕೇತನಿಗೆ ಮಾತನ್ನ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನ, ಇದು ಓಂ ಅನ್ನುವ ಅಕ್ಷರ ಇದು ಪರಬ್ರಹ್ಮದ. ನೀವು ಓಂ ಅಂದ್ರೆ ಪರಬ್ರಹ್ಮ ಅಂದಂಗೆ, ಓಂ ನಮ ಶಿವಾಯ ಅನ್ನ ಜರುತ್ತಿಲ್ಲ, ಓಂ ಅಂದ್ರೆ ಮುಗಿದೋಯ್ತು, ಡೈರೆಕ್ಟ್ ಪರಬ್ರಹ್ಮ ಅಂದಂಗೆ. ಅದರ ಸಲುವಾಗಿ ಹೇಳದ, ಇದು ಪರಂ, ಇದು ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದದ. ಇದಕ್ಕಿಂತ ಶ್ರೇಷ್ಠವಾದ ವಸ್ತು ಯಾವುದೂ ಇಲ್ಲ ಪ್ರಪಂಚದೊಳಗೆ. ಇದು ನಿರುಪಾದಿಕ ಬ್ರಹ್ಮ. ಬ್ರಹ್ಮ ವಿಷ್ಣು ಮಹೇಶ್ವರರು ಇವರು ಸೋಪಾದಿಕ ಆದರ, ಅಕಾರ ಉಕಾರ ಮಕಾರದಾಗ ಹುಟ್ಟ್ಯಾರ ಇವರು. ಬ್ರಹ್ಮ ವಿಷ್ಣು ಮಹೇಶ ನಮ್ಮಲ್ಲಿ ಮೂರು ಮುಖ್ಯ ದೇವತೆಗಳಾದರಲ್ಲ ಇವರು, ಅಕಾರ ಉಕಾರ ಮಕಾರ ಇವು ಗುಣದಾಗ ಹುಟ್ಟ್ಯಾರ ಅವರು. ಇದು ನಿರ್ಗುಣ ಬ್ರಹ್ಮದ. ಅದರ ಸಲುವಾಗಂತ ನಾನು ಏತದಕ್ಷರಂ ಬ್ರಹ್ಮ ಏತದಕ್ಷರಂ ಪರಂ, ಇದು ಶ್ರೇಷ್ಠವಾಗಿರ್ತಕ್ಕಂಥ ಓಂಕಾರದ. ಇದನ್ನ ಯಾವ ತಿಳ್ಕೊತಾನ, ಓಂ ಅಂದ್ರೆ ಏನು ಅಂತ ಯಾವ ಪುಣ್ಯ ಪುರುಷ ಗುರುಮುಖದಿಂದ ಓಂಕಾರದ ಅರ್ಥವನ್ನು ತಿಳಿಯುತ್ತಾನೆಯೋ ಅವನು ಪರಬ್ರಹ್ಮವೇ ಆಗುತ್ತಾನೆ. ಶಾಸ್ತ್ರ ನಿಯಮದ ಬ್ರಹ್ಮ ವಿತ್ ಬ್ರಹ್ಮ ಇವ ಭವತಿ. ಓಂ ತಿಳಿದ್ರ ಪರಬ್ರಹ್ಮ ಆಗ್ತಾನೆ. ಅದರ ಸಲುವಾಗಿ ಏನ್ ಮಾಡ್ಬೇಕಂದ್ರೆ ಭಾಷಣ ಹೇಳಿದ್ರವರು, ಏತದಾಲಂಬನಂ ಶ್ರೇಷ್ಠಂ, ಏತದಾಲಂಬನಂ ಪರಂ, ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಇದ್ದಾರೆ ಕಠೋಪನಿಷತ್ತಿನೊಳಗೆ. ಏನಂದ್ರು ಅಂದ್ರೆ, ನೀನು ಓಂಕಾರವನ್ನ ಅವಲಂಬಿಸು, ಇದು ಪ್ರಪಂಚದೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಅವಲಂಬನದ. ಸಚ್ಚಿದಾನಂದ ಪರಬ್ರಹ್ಮವನ್ನ ಅವಲಂಬನ ಮಾಡಿದ ಆಗ್ತದ. ಇದು ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಸಾಧನದ ಓಂಕಾರ ಸಾಧನ, ಓಂಕಾರದ ಉಪಾಸನೆ. ಪ್ರಣವ ಉಪನಿಷತ್ ಅಂತ ಒಂದು ಉಪನಿಷತ್ತೇ ಅದ. ಉಪನಿಷತ್ ಆದ್ರೆ ಹೆಸರೇ ಅದೇ ಅದ, ಪ್ರಣವ ಉಪನಿಷತ್. ಓಂಕಾರೋಪಾಸನ ಹೆಂಗ್ ಮಾಡ್ಬೇಕಂತ ಮಹಾನುಭಾವರು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಏತದ ಆಲಂಬನಂ ಶ್ರೇಷ್ಠಂ, ಓಂಕಾರದ ಉಪಾಸನೆ ಪ್ರಪಂಚದೊಳಗೆ ಬಹಳ ಶ್ರೇಷ್ಠದ. ಏತದ ಆಲಂಬನಂ ಪರಂ, ಇದು ಎಲ್ಲಕ್ಕಿಂತ ಹೆಚ್ಚಿಂದದ. ಏತದ ಆಲಂಬನಂ ಜ್ಞಾತ್ವ, ಯಾವನು ಇದನ್ನ ಆಲಂಬನ ಮಾಡಿ ಓಂಕಾರದ ಧ್ಯಾನವನ್ನ ಮಾಡುತ್ತಾನೆಯೋ ಅವ ಏನಾಗ್ತಾನ ಅಂದ್ರೆ ಬ್ರಹ್ಮವೇ ಆಗುತ್ತಾನ. ಸಕಲ ಪಾಪಗಳ ನಾಶ ಆಗ್ತದ, ಚಿತ್ತದ ಏಕಾಗ್ರತೆ ಆಗ್ತದ, ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದ, ಸ್ವಸ್ವರೂಪ ಸ್ಥಿತಿ ಹೊಂದುತ್ತಾನ, ಮುಕ್ತ ಆಗ್ತಾನ. ಇಷ್ಟು ಇದ್ರ ಹಿಂದೆ ಅರ್ಥ. ಅದಕ್ಕ ಬಹಳ ಸುಂದರವಾಗಿ ಮುಂಡಕೋಪನಿಷತ್ತಿನೊಳಗ ಪ್ರಣವೋ ಧನುಹು ಶರೋ ಹ್ಯಾತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ. ಆತ್ಮಧ್ಯಾನ ಹ್ಯಾಂಗ್ ಮಾಡ್ಬೇಕು, ಪ್ರಣವ ಉಪಾಸನೆ ಹ್ಯಾಂಗ್ ಮಾಡ್ಬೇಕಂದ್ರೆ ಮುಂಡಕೋಪನಿಷತ್ತಿನೊಳಗೆ ಹೇಳ್ತಾರ, ಪ್ರಣವ ಅನ್ನುವುದೇ ಧನುಷ್ಯ, ಧನುಷ್ಯದ ಅದು, ಧನುಷ್ಯದ ಪ್ರಣವೋ ಧನುವು, ಪ್ರಣವಾದು ಧನುಷ್ಯದ. ಶರೋ ಹ್ಯಾತ್ಮ, ಆತ್ಮ ಅಂದ್ರೆ ಅದಕ್ಕೆ ಹೂಡುವಂತ ಬಾಣದ ಲಕ್ಷ ಬ್ರಹ್ಮದ. ಈಗ ಬಾಣ ಕೈಯಾಗ ಹಿಡ್ದ ರಾಮಚಂದ್ರ ಪ್ರಭುವಿನ ಕೈಯಾಗಿನ ಬಾಣ ನೋಡಿರ್ಬೇಕು ನೀವು, ಲಕ್ಷ್ಮಣನ ಕೈಯಾಗ ಬಾಣದ. ಈಗ ಬಾಣಗಳನ್ನ ನೀವು ನೋಡಿರಿ, ಧನುಷ್ಯ ಇರ್ತದ, ಅದಕ್ಕೆ ಧಾರಕ ಸಿಂಜಿನಿ ಅಂತಾರ, ಅದಕ್ಕೆ ಬಾಣ ಬಿಲ್ಲಿಗೆ ಬಾಣ ಹೂಡ್ತಾರ, ಕೂಡಿ ಆ ಗುರಿಯನ್ನ ತಲುಪಿಸ್ತಾರ, ಗುರಿಯನ್ನ ಮುಟ್ತಾರ, ಅವರು ಫಲವನ್ನ ಪ್ರಾಪ್ತ ಮಾಡಿಕೊಳ್ತಾರ. ಹಾಗ ಓಂದೊಳಗಿನ ಪ್ರಣವ ಅದ, ಈ ಪ್ರಣವ ಏನದ ಬಿಲ್ಲದ, ಇದರೊಳಗ ಆತ್ಮನೇ. ಇದಕ್ಕೇನಪ್ಪಾ ಅಂದ್ರೆ ಎಲ್ಲಿ ಹೋಗಿ ಮುಟ್ಟದ, ಬ್ರಹ್ಮಕ್ಕೆ ಮುಟ್ಟದ. ನಾವು ಈ ಜನ್ಮದ ಉದ್ದೇಶ ಏನದ, ಪರಬ್ರಹ್ಮವನ್ನು ಮುಟ್ಟದ, ಬ್ರಹ್ಮ ಸಾಕ್ಷಾತ್ಕಾರದ, ಪರಬ್ರಹ್ಮವೇ ತಾನಾಗದದ. ನಾವು ದೇವರಾಗ್ಲಕ್ ಬಂದಿದ್ದೇವು, ದೇವರಾಗ್ಲಕ್ ಬಂದಿದ್ದೇವು, ನೀ ಪರಮಾತ್ಮ ಆಗ್ಲಕ್ ಬಂದಿದಿ. ನೀ ಪರಮಾತ್ಮ ಆಗ್ಬೇಕಂದ್ರೆ ಪ್ರಣವಕ್ಕೆ ಬಿಟ್ಟರೆ ನಿನಗ ದಾರಿ ಇಲ್ಲ. ಹೆಂಗ ಮ್ಯಾಲೆ ಹೋಗ್ಬೇಕಂದ್ರೆ ಚಿಡಿ ಏರಿ ಮ್ಯಾಲೆ ಹೋಗ್ಬೇಕು. ಪ್ರಣವದ ಉಪಾಸನ ಮಾಡ್ಲಾರ್ದನೆ ನಿನಗೆ ಪರಬ್ರಹ್ಮದ ಸಾಕ್ಷಾತ್ಕಾರ ಆಗಂಗಿಲ್ಲ ಅಂತ ತಿಳ್ಕೊಂಡು
ತತ್ವಮಸಿಯ ಮಹಾವಾಕ್ಯ, ತತ್ವಮಸಿ ಮಹಾವಾಕ್ಯದ ಅರ್ಥವನ್ನ ಓಂ ಒಂದರೊಳಗೆ ನಿಹಿತ ಮಾಡಿ ಪುಣ್ಯಾತ್ಮರಾಗಿರುವ ಮಹಾನುಭಾವರು ಹೇಳಿದರು. ಇದು ಮುಂಡಕೋಪನಿಷತ್ತಿನ ವಿಷಯ. ಹೀಗಾಗಿ ಬಹು ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಓಂ ಇತ್ಯದಕ್ಷರಂ ಇದಂ ಸರ್ವಂ, ಓಮೇ ಎಲ್ಲಾದ, ಓಂಕಾರಕ ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಬಹು ಸುಂದರವಾಗಿ ಉಪನಿಷತ್ತುಗಳು ಹೇಳ್ತಾ ಇದಾವ. ಇನ್ನೊಂದು ಮಾತು ನಾವಿಲ್ಲಿ ನೆನೆಸಲೇಬೇಕು. ಶ್ರೀಮನ್ ನಿಜಗುಣಶಿವಗಳದು ಪರಮಾರ್ಥ ಗೀತೆಯೊಳಗ ಎರಡನೇ ಗತಿಯೊಳಗ 11ನೇ ನುಡಿಯೊಳಗ ಬರೀತಾರೆ ಓಂಕಾರದ ಬಗ್ಗೆ ಬಹಳ ಚಂದ. ನಿನ್ನೊಳು ಶಬ್ದ ಬ್ರಹ್ಮವೆನಿಪ್ಪ, ಮುನ್ನಾಯಿತು ಸರ್ವಾತ್ಮಕಮಪ್ಪ, ಪ್ರಣವಂ ಕೇಳದರಿಂದ ಗುಣವರ್ಣ, ಗಣಿಸಲು ಮೂರವರಿಂ ಬಹುವರ್ಣ, ವೇದ ಪುರಾಣ ಗಮವದರಿಂದ, ಚೋದಿತ ಮತ ಭಾಷೆಗಳವರಿಂದ, ಅವ್ವಿಡಿದ ಚರಣೆಯ ಫಲದಿಂದ, ವಿವಿಧ ಚರಾಚರ ಲಹ ರೂಪಿಂದ, ಸಕಲ ವಿಕಲ ತತ್ವಾತ್ಮಕವಾಗಿ, ಸಕಲಾತ್ಮಗಳಾಗಿವ ನಿಜವಾಗಿ. ಬಹಳ ಸುಂದರವಾದ ಮಾತನ್ನ ಹೇಳಿದಾರ. ಸುಮ್ಮನೆ ನಿಮ್ಮ ಮುಂದೆ ಓದಿಬಿಡಾರಂತದಿಟ್ಟು ಓದಿಬಿಟ್ಟ, ನಮ್ಮ ಮಾತು ತಿಳಿತಾವ ಸಿದ್ಧರೊಳಕ್ಕೊಂದೆ ಸರಳ ತಿಳಿಬೇಕಂದ್ರೆ ಅದು ತಾಯಿ ಮಾತು ಮಕ್ಕಳಿಗೆ ತಿಳಿತಾವ. ತಾಯಿ ಮಾತು ಲೆಕ್ಚರ್ನ ಮಾತು ಮಕ್ಕಳಿಗೆ ತಿಳಿ ಅಂದ್ರೆ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ನ ಇದು ದೀಡ್ ವರ್ಷದ ಎರಡು ವರ್ಷನ ಕೂಸದ. ಡಿಗ್ರಿ ಕಾಲೇಜ್ ಲೆಕ್ಚರ್ಗ ಎರಡು ವರ್ಷನ ಕೂಸಿನ ಮಾತು ತಿಳಿತಾವೇನು? ಆ ಕೂಸಿಗೆ ಅವ್ರ ಅವನ ಮಾತೇ ತಿಳಿತಾವ. ರೊಟ್ಟಿ ತಿಳಿಯಲ್ಲದಕ್ಕೆ ಅಚ್ಚಿನೇ ತಿಳಿತಾರ. ಎಡ್ಡು ಒಂದೇ, ಅಚ್ಚಿ ಅಂದ್ರೆ ಒಂದೇ, ರೊಟ್ಟಿ ಅಂದ್ರೆ ಒಂದೇ, ಏನು ಬೇರೆ ಬೇರೆ ಐತವ? ಅನ್ನ ಅಂದ್ರೆ ಗೊತ್ತಾಗಲ್ಲ, ಅದಕ್ಕೆ ಭೂವ ಅಂದ್ರೆ ಗೊತ್ತಾಯ್ತದ. ಇದಂಗದ ನೋಡ್ರಿ ಮಾತು, ಅದು ಕೂಸಿನ ಭಾಷೆ ಬೇರೆ ಇರ್ತದ. ಸಿದ್ಧಾರೂಢಪ್ಪ ತಾಯಿ ಇದ್ದಾನೆ, ಅವನಿಗೆ ಗೊತ್ತದ. ಈ ಉಪನಿಷತ್ತದ ಹೇಳಿದ್ರೆ ಗದ್ದಲಕ್ಕೆ ಬೀಳ್ತಾವ. ಇವ್ರ ಪ್ರವಚನಕ್ಕೊಂದು ನಮಸ್ಕಾರ ಅಂತ ನಾಳೆ ಬರಂಗೇ ಇಲ್ಲ ಅಂತ ಗೊತ್ತದ ಅವ್ರಿಗೆ. ಏನೇನೋ ಇವತ್ತು ಬೇರೆ ಬೇರೆನೆ ಹೇಳಿದ್ರು, ನಮ್ದೇನು ತಡಿ ಮೇಲೆ ವಿಮಾನ ಹೋದಂಗಾಯ್ತು, ಅದನ್ನ ತಡಿಗೆ ಅರ್ಥ ಮಾತಲ್ಲ. ಅದು ಸುಮ್ಮನೆ ಒಂದು ತಾಸು ಕುಂತು ಬಂದೆ ಅಂತ ಹೀಗಾಗಬಾರ್ದಂದು ಈಗ ಅವ್ರ ಭಾಷೆ ಚಾಲು ಮಾಡ್ತಾರೆ. ಬಸವಂತಾಚಾರ್ಯರು ಬರೀತಾರ, ನೀವು ಕಿವಿ ತೆರೆದ ಕೇಳಬೇಕು, ಈ ಮಾತು ನಿಮಗೆ ಎಲ್ಲಿ ಸಿಗಂಗಿಲ್ಲ, ಈ ಶಾಸ್ತ್ರ ನಿಮ್ಗೆ ಯಾರೂ ಹೇಳಂಗಿಲ್ಲ. ಅದು ಸಿದ್ಧಾರ್ಥನೇ ಬೇಕಿದೆ ಹೇಳ, ಬೇರೆಯವರಿಂದ ಆಗಂಗಿಲ್ಲ. ಇದು ನೀವು ಎಲ್ಲಿನೂ ಈ ಮಾತುಗಳು ಸಿಗಂಗಿಲ್ಲ. ನೀವು ಪರೀಕ್ಷೆ ಮಾಡಿದ್ರೆ ಗೊತ್ತಾಯ್ತದೆ, ನೀವು ಬೇರೆ ಕಡೆ ತಿರುಗಿ ಬರ್ರಿ, ನಿಮ್ಗೆ ಗೊತ್ತಾಯ್ತದೆ. ಇದ್ರಾಗಿಂದ ಒಂದು ಮಾತನ್ನು ಸಿಗಲ್ಲ ನಿಮ್ಗೆ ಎಂದೂ ಜನ್ಮದಾಗ. ಮತ ಇಲ್ಲಿಗೆ ಬರಬೇಕು, ಗುರು ಪರಂಪರೆಗೆ ಬರಬೇಕು, ಸಿದ್ಧಾರ್ಥಗೆ ನಮಸ್ಕಾರ ಮಾಡ್ಬೇಕು ತತ್ವ ತಿಳಿಬೇಕಾದ್ರೆ. ಅದ್ರ ಸಲುವಾಗಿ ಏನು ಚಂದ ಅಂತ ಅದಾರ ನೋಡ್ರಿ. ಆಗ ಸಿದ್ಧಾರೂಢಪ್ಪ ಗುರುಗಳಂದ್ರು ಸಾಲಿ ಮಾಸ್ತರ, ಅಪ್ಪ ನನಗರ ಗೊತ್ತಿಲ್ಲ, ನನಗೆ ಗೊತ್ತಿದ್ದಿದ್ದು ನಾ ಹೇಳ್ದೆ, ನನಗೀಟೆ ಗೊತ್ತಿತ್ತು, ನಮ್ಮ ಮಾಸ್ತರ್ ನನಗೀಟೆ ಹೇಳಿದ. ನನಗೇನು ಕಲ್ಸೇನು ನೋಡು ಗುರು, ನನಗೆ ಹಿಂಗೆ ಹೇಳ್ಯಾರ ಓಂ ಅಂತ ಏನು ಅಂತ ನಮಗೆ ಏನಂದ, ಅಕಾರ ಉಕಾರ ಮಕಾರ ಕೂಡಿ ಓಂ ಆಯ್ತದಂತ ಹೇಳೇ ನಾಟೆ. ಇದರ ಅರ್ಥ ಏನು, ಇದು ಯಾಕೆ ಕಲಿಬೇಕು, ಇದಕ್ಕೆ ತಿಳ್ಕೊಂಡ್ರೆ ಏನಾಯ್ತದ, ಇವೆಲ್ಲ ನಮಗೆ ಗೊತ್ತಾಗಿಲ್ಲಪ್ಪ, ಗೊತ್ತಾಗಿಲ್ಲಪ್ಪ, ನೀನೇ ಹೇಳು ಅಂದಾಗ, ಸಿದ್ಧಾರೂಢಪ್ಪ ಎಲ್ಲ ವಿದ್ಯೆಗಳ ಭಾಂಡಾರಿದ್ದ, ಅವನಿಗೆ ಗೊತ್ತಿಲ್ಲದ ವಿದ್ಯೆನೇ ಯಾವುದೋ ಇದ್ದಿದ್ದಿಲ್ಲ. ಪರಮಾತ್ಮನ ಅವತಾರ, ಪರಮಾತ್ಮಗೆ ಯಾವ್ದಾರ ಅಜ್ಞಾನ ಇರ್ತದೆ ಏನು? ಅಜ್ಞಾನ ಇದ್ರೆ ಪರಮಾತ್ಮ ಏನು? ಎಲ್ಲ ವಿದ್ಯೆಗಳು ಅವನಿಂದೆ ಹುಟ್ಟ್ಯಾವ, ಎಲ್ಲ ವಿದ್ಯೆ ಹುಟ್ಟಿದೆ ಪರಮಾತ್ಮನಿಂದ. ಭಗೋಳರ ಇರ್ಬೋದು, ಖಗೋಳರ ಇರ್ಬೋದು, ಮತ್ತೊಂದು ಮಗದೊಂದು ಏನಾರ ಇರಬೇಕು, ಜ್ಯೋತಿಷ ಇರ್ಬೋದು, ಮತ್ತೊಂದು ಮಗದೊಂದು ಏನೇಕಿರಲ್ಲ, ಎಷ್ಟು ವಿದ್ಯೆ ಅದಾವ, ಎಲ್ಲ ವಿದ್ಯೆ ಪರಮಾತ್ಮನಿಂದನೇ ಹುಟ್ಟ್ಯಾವ. ಪರಮಾತ್ಮನಿಗೆ ಬಿಟ್ರೆ ಯಾಕೆ ಇಡೀ ಜಗತ್ತೇ ಪರಮಾತ್ಮನಿಂದ ಹುಟ್ಟ್ಯಾದ, ಅದು ವಿದ್ಯೆ ಒಂದು ಹೊಸದು ಬಂತೇನೆ ಎತ್ತಿಂದರ. ಎಲ್ಲ ಅವನೇ ಮಾಡ್ಯಾನಂದ್ರೆ ಇದೊಂದು ಯಾರು ಮಾಡ್ಯಾರಿ ಅಂತ ಕೇಳಿದ್ರೆ ಎಚ್ಚರಿದ್ರೆ, ಇದು ಎಲ್ಲ ಅವರೇ ಮಾಡ್ಯಾರ ನೋಡ್ರಿ, ಇದು ಯಾರು ಮಾಡ್ಯಾರಿ ಅಂದ್ರೆ ಹುಚ್ಚ ಅನ್ನಿಸ್ಕೋಬೇಕಾಗ್ತದ. ಜಗತ್ತು ಮಾಡಿದವ ಪರಮಾತ್ಮ, ಅವ ಸರ್ವಜ್ಞ ಇದ್ದ ಸಲುವಾಗೆ ಮಾಡಿದಾನ. ಅವನ ಜ್ಞಾನಕ್ಕೆ ಸೀಮಾ ಇಲ್ಲ, ಜೀವನ ತಿಳುವಳಿಕೆಗೆ ಸೀಮಾ ಅದ, ಪರಮಾತ್ಮನ ತಿಳುವಳಿಕೆಗೆ ಸೀಮಾ ಅಲ್ಲ. ಅವ ಪರಬ್ರಹ್ಮ ಆದಾನ, ಅವ ಸಚ್ಚಿದಾನಂದ ಆದಾನ. ಅವನಿಗೆ ಯಾವ ವಿದ್ಯೆ, ಪರಮಾತ್ಮನೇ ಎಲ್ಲವನ್ನ ಹುಟ್ಟಿಸಿದಾನ. 64 ವಿದ್ಯೆನು ಪರಮಾತ್ಮಂದೇ ಅದ. ಅವ ಯಾವ ಮಾಡ್ಯಾನ ಅವನಿಗೆ ಗೊತ್ತಿರ್ತದ, ಮಂದಿಗೆ ಗೊತ್ತಿರಲ್ರಿ. ಅದು ಮಾಡಿದ ಒಬ್ಬವ ಹೇಳ ಒಬ್ಬವ ಅಂದ್ರೆ ಈ ಶಾಲೆಗೆ ಅದಕ್ಕೆ ಗೊತ್ತಾಗಂಗಿಲ್ಲ. ಅದು ಪುಸ್ತಕ ಬರೆಯ ಕಮಿಟಿನೇ ಬೇರೆ ಇರ್ತದ, ಅದು ಮಾಡಿದವರೇ ಬೇರೆ ಇರ್ತಾರ, ಆಮೇಲೆ ಅದು ಎಲ್ಲ ಕಡೆ ಕಳಿಸ್ಕೊಡ್ತಾರ. ಅವ ಏನು ಹೇಳಿರ್ತಾನೋ ಇವ ಏನು ಹೇಳ್ಕೊತ ಹೋಗ್ತಾನೋ ಗೊತ್ತೇ ಆಗಂಗಿಲ್ಲ. ಒಂದೊಂದು ಸಾರಿ ಯಾವನಿಂದ ಅದು ಹುಟ್ಟೆ ಅದ, ಅದ್ರ ಸಮಸ್ತ ಜ್ಞಾನ ಅವನಿಗಿರ್ತದ. ಅದಕ್ಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಒಳಗ ಅದ್ರದ್ದೊಬ್ಬ ಇಂಜಿನಿಯರ್ ಇರ್ತಾನ, ಅದ್ರ ಮ್ಯಾಲ ಫ್ಯಾಕ್ಟ್ರಿಗಳದಾಗ ಮ್ಯಾನುಫ್ಯಾಕ್ಚರ್ ಇಂಜಿನಿಯರ್ ಅಂತ ಇರ್ತಾನೊಬ್ಬ, ಅವನೇ ಪಾಸ್ ಮಾಡ್ತಾನೆ ಎಲ್ಲ ಅಲ್ಲಿಂದ. ಅವನಿಗೊಬ್ಬನಿಗೆ ಗೊತ್ತಿರ್ತದ, ಅದು ಮಷಿನ್ ಚಾಲು ಆಗಲ್ಲ ಹೋಯ್ತಂದ್ರೆ ಅವ ಇಂಜಿನಿಯರೇ ಬರಬೇಕು. ಯಾವ ಮಾಡ್ಯಾನ ಅವನಿಗೆ ತಿಳಿತದ, ಅದು ಉಳಿದವರಿಗೆ ಯಾರಿಗೂ ತಿಳಿಯಂಗಿಲ್ಲ, ಉಳಿದವರಿಗೆ ಯಾರು ತಿಳಿಯಂಗಿಲ್ಲ, ಯಾರಿಗೂ ತಿಳಿಯಂಗಿಲ್ಲ. ಹುಬ್ಬಳ್ಳಿಯಾಗ ಒಂದು ಫ್ಯಾಕ್ಟ್ರಿ ಹಾಕಿರಂತೆ, ಯಾರು ಬಾಂಬೆದಿಂದ ಮಷಿನ್ ತರಿಸಿರು, ಬಾಂಬೆದಿಂದ ಮಷಿನ್ ತರಿಸಿರು, ಹುಬ್ಬಳ್ಳಿಯಾಗ ಫ್ಯಾಕ್ಟ್ರಿ ಹಾಕ್ಸ್ಯಾರ.
ಆವತ್ತಿನ ದಿವಸ ಅವರು ಮಷೀನ್ ಚಾಲು ಮಾಡಬೇಕಂತ ಚಾಲು ಮಾಡಿದ್ರು. ಎಲ್ಲ ರೆಡಿ ಆಯ್ತು, ಚಾಲು ಮಾಡಿದ್ರು. ಅದು ಚಾಲು ಆಯ್ತು, ಬಂದಾಯ್ತು. ಹೊಳ್ಳಿ ಚಾಲು ಮಾಡಕ್ ಹೋದ್ರೆ ಬರವಲ್ದು, ಅದು ಟೋಟಲ್ ಚಾಲು ಆಗಲ್ದು. ಆ ಸಮಯದೊಳಗೆ ಅವರಂದ್ರು, ಕಂಪನಿ ಫೋನ್ ಮಾಡಿದ್ರು, ನೀವು ಕೊಟ್ಟಿದ ಮಷೀನು ನಾವು ನೀವು ಅಂದಂಗೆ ಫಿಟ್ ಮಾಡೀವಿ, ನಾವು ಚಾಲು ಮಾಡೀವಿ, ಒಂದು 10 ನಿಮಿಷ ನಡೆದು ಬಂದಾಗ್ಯದ, ನಾವು ಏನು ಮಾಡಿದ್ರು ಅದು ಗೊತ್ತಾಗಲ್ಲ ಹೋಗ್ಯದ ಅಂದಾಗ ಅವರು ಮ್ಯಾನುಫ್ಯಾಕ್ಚರ್ ಇಂಜಿನಿಯರ್ ಕಳಿಸಿದ್ರು. ಇಂಜಿನಿಯರ್ ಬಂದ ಅಲ್ಲಿಗೆ, ಇಂಜಿನಿಯರ್ ಬಂದು ಒಂದು ದಿವಸ ಎರಡು ದಿವಸ ಒದ್ದಾಡ್ದ. ಅವನಿಗೇನು ಅರ್ಥನೇ ಆಗಲ್ಹೋಯ್ತು. ರಾತ್ರಿ ಮಾಲಕ್ ಪರೇಷಾನ್ ಹಾಕೊಂತೀನಂತ ಆಗಿನ ಕಾಲಕ್ಕೆ ಎಷ್ಟೋ ರೂಪಾಯಿ ಹಾಕಿ ಮಾಡಿದವ, ಇದು ಮತ ನಮಗೆ ಹಿಂಗೆ ಆಯ್ತಲ್ಲ ಅಂತ ಪರೇಷಾನ್ ಆಗಿದ. ಯಾರೋ ಒಬ್ರು ಹೇಳಿದ್ರಂತ ಅವರಿಗೆ, ಈಗ ಪರೇಷಾನ್ ಆಗೋದೇನದ, ಸಿದ್ಧಾರ್ಥಪ್ಪ ಮಠದಾಗ ಅದಾನ, ಅವನಿಗೆ ಹೋಗಿ ಹೇಳ್ಬ ಅಂದ್ರಿ. ಹ್ಯಾಂಗ್ರಿ ಇದು ಎತ್ತಿಂದ ಎತ್ತ ಸಂಬಂಧ? ಮ್ಯಾನುಫ್ಯಾಕ್ಚರ್ ಮಾಡಿದ ಇಂಜಿನಿಯರ್ ಬರಲ್ ಹೋಗ್ಯದ ಎರಡು ದಿವಸ ಆಗ್ಯದ. ಆಮೇಲೆ ಮಷಿನ್ ವಾಪಸ್ ಹೋಗಿ ಮತ್ತಂತ ಅಂತ ಅವ ಹೇಳ್ತಾನೆ. ಕಂಪನಿಯವರು ಅಂತಾರೆ, ವಾಪಸ್ ತರಬೇಡ, ಅದಕ್ಕೆ ಏನಾರ ಮಾಡಿ ಬಾ ಅಂತ ಅವ್ರು ಅಂತಾರೆ. ನೀನ್ ಪಾಸ್ ಹ್ಯಾಂಗ್ ಮಾಡಿದಿ ಅಂತ ಕಂಪನಿಯವರು ಕೇಳ್ತಾರೆ. ಇಲ್ಲ ಅಂದ್ರೆ ನಾನು ಸಸ್ಪೆಂಡ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ನಿನ್ ನೌಕರಿನೇ ಬೇಡ ಅಂತ ಕಂಪನಿದಿಂದ ಹೇಳ್ತಾರೆ. ಒಯ್ಯಾದ ತರದ ಇದು ರೊಕ್ಕ ಯಾವ ಕೊಡ್ಬೇಕು, ಇದು ನುಕ್ಸಾನ ಯಾವ ಭರಿಸ್ಬೇಕು ಅಂತ ಅವ್ರು ಅಂತಾರೆ. ಇವ ಸಿದ್ಧಾರ್ಥಪ್ಪನವ್ರಿಗೆ ಹೋದನಂತ ಸಾಯಂಕಾಲ 6-6:30 ಆಗಿತ್ತು. ಅಪ್ಪ ಅವ್ರು ಕುಂತಿರು, ನಮಸ್ಕಾರ ಮಾಡ್ದ. ಬಾಪ ಸಾಹುಕಾರ ಅಂದ್ರು, ಏನೋ ಕೆಲಸ ಕಾಣ್ತದ ಬಂದಿದಿ ಅಂದ್ರಂತ ಅಪ್ಪನವ್ರು. ಎಂದೂ ಬರಾಮಲ್ಲ ಅವ ಮಠದ ಕಡೆ, ಸಾಧುಗಳಿಗೆ ಬೈದ ಮನುಷ್ಯ, ಅವ ಸಾಧುಗಳ ದರ್ಶನಕ್ಕೆ ಬಂದವಲ್ಲ. ಯಾಕಪ್ಪ ಏನಾಗ್ಯದ, ಏನ್ ಕೆಲಸ ಅದ? ಇಲ್ಲೇಪ್ಪ ಒಂದು ಮಷಿನ್ ತಂದೀನಿ, ಅದು ಚಾಲು ಮಾಡ್ಬೇಕಂತ ಮಾಡೀನಿ, ಬಹಳ ಪ್ರಯತ್ನ ಮಾಡಿದೆವು. ಬಾಂಬೆದಿಂದ ಇಂಜಿನಿಯರ್ ಬಂದು ಎರಡು ದಿವಸ ಆಯ್ತು ಒದ್ದಾಡತಾನೆಪ್ಪ, ಚಾಲು ಆಗಲ್ಲ ಹೋಗ್ಯದ, ನಮ್ಗೆ ದೊಡ್ಡ ಸಮಸ್ಯೆ ಆಗ್ಯದ, ನೀವು ಬರಬೇಕು ಅಂದಾಗ, ಆಯ್ತಪ್ಪ ನಾನು ನಾಳೆ ಬರ್ತೀನಿ ನಡಿ ಅಂದ್ರಂತ ಮುಂಜೆ ಇಂಜಿನಿಯರ್ ನಕ್ಕನಂತ. ಅವ ಮತ್ತೆ 10 ಗಂಟೆಗೆ ಅವ ಅದು ಚಾಲು ಮಾಡಿದ, ಏನೇನೋ ಮಾಡಾರಂತ ಹೋಗಿ ಹೇಳಿದ್ರಂತ. ನಮ್ಮ ಗುರುಗಳು ಹೊಂಟಾರ ಬಾಜಿಗಾಗಂತ, ಚಾಲು ಆದ್ಮೇಲೆ ಕರ್ಕೊಂಡು ಬರ್ರಿ, ಈಗ ಬಂದು ನಿಮ್ ಗುರು ಏನ್ ಮಾಡ್ತಾರ, ನಾ ಸ್ವತಃ ಓದಿದವಿದ್ದ, ನಾ ಸ್ವತಃ ಮಾಡಿದವಿದ್ದ, ನನಗಾಗಲೋಗ್ಯದ, ನಿಮ್ ಗುರುಗಳು ಏನ್ ಮಾಡ್ತಾರ ಅಂದಾಗ ನೀ ಬಾಜಿಗಾಗ ನೀನು ಗೊತ್ತಿಲ್ಲ ಅಂದ್ರಂತ. ಆಗ ಸಿದ್ಧಾರೂಢಪ್ಪನವ್ರು ಬಂದ್ರಂತ, ಚಾಲು ಆಗಲ್ ಹೋಗ್ಯದೇನಂದ್ರಂತ, ಅದ್ರ ಮ್ಯಾಲ ಹಿಂಗ್ ಕೈ ಇಟ್ರಂತ, ಓಂ ನಮ ಶಿವಾಯ ಅಂದ್ರಂತ, ಈ ನಟ್ ಟೈಟ್ ಮಾಡು, ಈ ನಟ್ ಲೂಸ್ ಮಾಡು, ಬಟನ್ ಹಾಕಂದ್ರು. ಆದ ಘಟನೆ ಇದು. ಅವ ಎಷ್ಟು ಸಾರಿ ಮಾಡ್ಯಾನ ಹೇಳಿದ್ರ, ಇದು ಟೈಟ್ ಮಾಡು, ಇದು ಲೂಸ್ ಮಾಡು, ಇದು ಈಟ್ ಮಾಡು, ಆಟ್ ಮಾಡು, ಹಾ ಸಾಕಿ ಹಾ ಅಂದ್ರ ಹಾಕು ಬಟನ್, ಚಾಲು ಅಲ್ಲ. ಇದು ಆದ ಘಟನೆ. ಸರ್ವಜ್ಞ ಆದ ನಮ್ಮ, ಯಂತ್ರ ತಂತ್ರ ಮಂತ್ರ ಎಲ್ಲ ಗೊತ್ತದ ಅವನಿಗೆ. ಅವ ಏನಂತ ಅಜ್ಞಾನಿಗಳಿಗೆ ಎಲ್ಲಿ ತಿಳಿಬೇಕು? ಅಜ್ಞಾನಿ ಅರಿಯಾದ ಅಜ್ಞಾನಿ ನರರೇನು ಬಲ್ಲದು ಹಾಡ್ತಾರ ಭಜನದೊಳಗೆ. ಅಜ್ಞಾನಿ ಮನುಷ್ಯ ಅವನದೇಲಿ ಲೆಕ್ಕ ಹಾಕಬೇಕು. ಓಂಕಾರದ ಅರ್ಥ ನೀನೇ ಹೇಳ್ತಮ್ಮ, ನನಗ್ ಗುರು ಏಕ್ ಹೇಳಿದ ಆಟ ಹೇಳಿನಿ, ನಿನಗೇನಾರ ಗೊತ್ತಿದ್ರೆ ಹೇಳೋ ಇದರ ಅರ್ಥ ಅಂದಾಗ, ನನಗೆ ಗೊತ್ತದ ನಾ ಹೇಳ್ತೀನಿ ಕೇಳ್ರಿ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ, ಗುರುವೇ ಕೇಳ್, ಓಂಕಾರ ಬೊಮ್ಮಕೆ ಪರಮ ಮಾಯ ಪಂಚಗುಣದ ವರ್ಣದಿಂ ಮುಖ ಪಂಚಕ ತೋರಿದವು ಎಂದೆನಲು, ವರೆವೆ ಸಾಧ್ಯೋ ಜಾತ ರಾಜಸ ನಿರುತ ಸತ್ವದ ವಾಮದೇವವು ಭರಿತ ತಾಮಸ ಗುಣ ಅಘೋರವು ಶುದ್ಧ ಸತ್ವದಲ್ಲಿ. ಬಹಳ ಮಜಾ ಹೇಳಿದ್ರು. ಅವ್ರೇನಂದ್ರು, ಈಗ ಅದರ ಅರ್ಥ ಹೇಳ್ತಾ ಕೇಳು, ಈ ಜಗತ್ತೇನು ಕಣ್ಣಿಗೆ ಕಾಣಿಸ್ಲತ್ತದಲ್ಲ, ಇನ್ನೇನು ಕಾಣಿಸ್ಲತ್ತದಲ್ಲ ಕಣ್ತಾ ಇರ್ತಾರೆ ಜಗತ್ತು, ಇದು ಓಂಕಾರದ ಅರ್ಥ ಅದ ಅಂದ್ರು. ಈಗ ಹೇಳ್ತಾ ಕೇಳ, ಹೆಂಗಂದ್ರೆ ಹೇಳ್ತಾ ಕೇಳ, ಆ ಓಂಕಾರದು ಏನದ ಅಂದ್ರ, ಅದು ಪರಬ್ರಹ್ಮ ಅದ. ಓಂ ತತ್ಸದ್ದಿತಿ ಬ್ರಹ್ಮ ನಿರ್ದೇಶ, ಓಂ ಅಂದ್ರೆ ಪರಬ್ರಹ್ಮ. ಆ ಪರಬ್ರಹ್ಮಕ್ಕೆ ಯಾವಾಗ ಮಾಯದ ಸಂಬಂಧ ಆಯ್ತು, ಪರಬ್ರಹ್ಮದೊಳಗೆ 5 ಗುಣ ಬಂದು. ಎಚ್ಚರದಿಂದ ಕೇಳಬೇಕು ಇದು ಮಾತು, ಬ್ರಹ್ಮದೊಳಗೆ ಯಾವ ಗುಣ ಇಲ್ಲ, ಆದ್ರೆ ಹೆಸರೇ ನಿರ್ಗುಣ ನಿರಾಕಾರದ. ಗುಣಾತೀತ ಕಾಂತಂ ಪರಬ್ರಹ್ಮ ಶಾಂತಂ ಸವಿದ್ಯಾದೇವಂ ಅಂತ ಹಾಡು ಹಾಡ್ತೇವೆ ಅದ್ರ ಬಗ್ಗೆದಾಗ. ಅದು ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ ಗೀತೆಯೊಳಗ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವ ಅರ್ಜುನ. ಗುಣ ಧಾಟಿ ಪರಬ್ರಹ್ಮ ಅದ, ಗುಣದ ಒಳಗ ಮಾಯ ಅದ, ಗುಣದಿಂದ ಜಗತ್ತಾಗ್ಯದ, ಗುಣ ಧಾಟಿ ಪರಬ್ರಹ್ಮ ಅದ. ಆ ಪರಬ್ರಹ್ಮಕ್ಕೆ ನಿರ್ಗುಣ ನಿರಾಕಾರ ಅಂತ ಕರೀತಾರ. ಆ ಬ್ರಹ್ಮ ಒಂದೇ ಇತ್ತು, ಸೃಷ್ಟಿಪುರ ಸದೇವ ಆಸೀತ ಏಕಮೇವಂ ಅದ್ವಿತೀಯ ಬ್ರಹ್ಮ ಶ್ರುತಿ ಹೇಳ್ತಾರೆ. ಅದು ನಿರ್ಗುಣವು ನಿರಾಕಾರವು ನಿರವಯವು. ಅಕ್ಕ ಮಹಾದೇವಿ ತಾಯಿ, ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚೆಲುವ, ಪರಬ್ರಹ್ಮ ಒಂದೇ ಇತ್ತು, ಅದರೊಳಗೆ ಯಾವ ಗುಣನೂ ಇದ್ದಿಲ್ಲ, ಅದು ಸಚ್ಚಿದಾನಂದ ಪರಬ್ರಹ್ಮ ಆನಂದ ಘನ ಇತ್ತು. ಆ ಬ್ರಹ್ಮದ ಜೊತೆಗೆ ಮಾಯ ಸೇರ್ಕೊಂಡು ಮಾಯ ಸೇರ್ತಂದ್ರೆ ಹಂಗೆ ಸೇರಿಲ್ಲ, ಅದು ತಂದು ಎಲ್ಲ ತಕೊಂಡೇ ಸೇರ್ತು.
ಈಗ ಯಾರೇ ಬಂದ್ರೆ ನನ್ನ ಜೊತೆಗೆ ನಟರು ಒಂದು ನಾಲ್ಕು ದಿನ ನಮ್ಮ ಮನೆಗೆ ಇರ್ಲಿಕ್ಕೆ ಅಂತ ಕರೆದ್ರು ನಿಮಗೆ ಬೀಗರು, ಹಂಗೆ ಹೋಗಂಗಿಲ್ಲ ನೀವು. ನಿಮ್ದೆಲ್ಲ ಸಾಮಾನು ಏನೇನವ ಆಸೆಲ್ಲ ಕೈಚೀಲ ತುಂಬ್ತೀರಿ ಮಗಳು. ಉಟ್ಕೊಳ್ಳೋ ಬಟ್ಟೆ ಇರಬೇಕು, ಪೇಸ್ಟ್ ಬ್ರಷ್ ಇರಬೇಕು, ಮತ್ತೊಂದು ಮಗದೊಂದು ಇರಬೇಕು, ನೀವು ಪಾರಾಯಣ ಮಾಡೋ ಪುಸ್ತಕ ಇದ್ದಿರಬಹುದು, ನಿಮ್ದು ಏನಾರ ದಿನ ಉಪಯೋಗ ಮಾಡೋ ಗೋಲಿ ಇಂಜೆಕ್ಷನ್ ಏನಾರ ಇದ್ದಿರಬಹುದು. ನೀವು ಆಸೆಲ್ಲ ಸುಧಾರಿಸ್ಕೊಂಡು ಕೈಚೀಲ ಹಿಡ್ಕೊಂಡೆ ಅವ್ರ ಮನೆಗೆ ಹೋಯ್ತಿರಲ್ಲ. ಮಾಯೆ ಬ್ರಹ್ಮದ ಬಲ್ಲಿ ಬರಬೇಕಾದ್ರೆ ಇದು ಗುಣ ತಗೊಂಡೆ ಬಂದು ಸತ್ವ ರಜ ತಮ ಆಮೇಲೆನಪ್ಪ ಅಂದ್ರೆ ಶುದ್ಧ ಸತ್ವ ವಿಶುದ್ಧ ಸತ್ವ ಐದಲ್ಲ. ನಮಗ್ ಗೊತ್ತಿದ್ಯೋ ಮೂರೇ ಏನಂತ, ತಮೋ ಗುಣ ರಜೋ ಗುಣ ಸತ್ವ ಗುಣ, ಅಥವಾ ಸತ್ವ ರಜ ತಮ ಮೂರೇ ನಮಗ್ ಗೊತ್ತಾದವ. ಶುದ್ಧ ಸತ್ವ ವಿಶುದ್ಧ ಸತ್ವ ಅಂತ ಇವು ಮ್ಯಾಲಿಂದ ಅದಾವ ಐದು. ಎರಡು ಟೋಟಲ್ ಮಾಯಾದಾಗ ಐದು ಗುಣ ಅದಾವ. ಆಕೆ ಬಂದಳು ಎಲ್ಲಿ? ಬ್ರಹ್ಮ ಹತ್ರ ಬಂದಳು, ಪರಮ ಪುರುಷನಾಗಿರುವ ಬ್ರಹ್ಮ ಹತ್ರ ಮಾಯೆ ಬಂದಳು, ತಂದ ಐದು ಗುಣ ತಗೊಂಡು ಬಂದಳು, ಆ ಬ್ರಹ್ಮಕ್ಕ ಐದು ಮಾರಿ ಮಾಡಿಟ್ಟು. ಸಂಸಾರದ ಒಂದು ಮಾತಂತೇವೆ ಏನಂತ, ನಮ್ಮ ಪಾರ ಮುಗುಳು ದಾಡ್ತಿದ್ದಿಲ್ರಿ, ಯಾವ ಮೂತ್ರದಿಂದ ಬಂತು ಅದು ನಮ್ಮ ಮನೆ? ಯಾರು ನೀವು ಅನ್ಬೇಡ್ರಿ, ನಾನೇ ಅಂತೀನಿ. ಯಾವ ಮೂತ್ರದಿಂದ ಬಂತು ರೀ ನಮ್ಮ ಪಾರಗ ಹಿಂಗ ಮಾಡಿಟ್ಟದ? ನಮ್ಮ ಮುಗುಳು ದಾಡ್ತಿಲ್ಲ ಅಸಲ ಎದುರು ಮಾತಾಡ್ತು, ಒಂದು ಮಾಡಿದ್ರೆ ಒಂದು ಮಾಡ್ತು. ನಮ್ಮ ಪಾರ ಹಾಳಾಗಿ ಹೋಯ್ತರಿ. ಆಕಿನ ಮಾತು ಕೇಳಿ, ಆಕೆ ಕಿವಿ ತುಂಬುತ್ತಾಳ? ಆಕಿನ ಮಾತು ಡೈರೆಕ್ಟ್ ಆಕಿನ ಬಾಯಾಗಿ ಬರಲ್ಲ. ಆಕಿನ ಮಾತಾದ್ರೆ ಕಿವಿಯಾಗಿಂದಾಗಿ ನನ್ನ ಮಗನ ಬಾಯಾಗಿಂದ ಹೊರಗೆ ಬರ್ತದೆ. ಬರೋಂದು ಪಾರಲ್ರಿ, ಒಂದು ಮಾತಾಡಿದ ಪಾರಲ್ಲ. ಇವತ್ತು ಈಸ್ ಮಾತು ಆಡ್ಲತ್ತಾನಂದ್ರೆ ಇದ್ರ ಹಿಂದ ಅಕಿನೇ ಹಳ, ಅಕಿನೇ ಹಳ. ಆಕೆ ಹಿಂದಿರ್ತಾನ, ಇದಕ್ಕೆ ಮುಂದಕ್ಕೆ ನುಗ್ತಾಳ. ಹಾಂಗ ಇದು ಬ್ರಹ್ಮ ಸುಮ್ಮಿತ್ತು, ಪಾಪ ಸುಮ್ಮಿತ್ತು ಸುಮ್ಮಿತ್ತು. ನಪುಷಕಲಾ ಪುರುಷತ್ವ ಅಂತಲು ಏಕನಾಥ ಮಹಾರಾಜರು ಭಾಗವತರೊಳಗೆ ಬರೀತಾರ. ಅದು ಸುಮ್ಮಿತ್ತು ಬ್ರಹ್ಮ. ಅದು ಏನು ಮಾಡಿಲ್ಲ, ಜಗತ್ತು ಮಾಡಕ್ ಹೋಗಿಲ್ಲ, ಮನುಷ್ಯರಿಗೆ ಮಾಡಿಲ್ಲ, ಪ್ರಾಣಿಗಳಿಗೆ ಮಾಡಿಲ್ಲ, ಈ ಬಾರ ಭಾಂಜ್ಗಡ್ ಮಾಡಿಲ್ಲೇ. ಅದು ಸುಮ್ಮಿತ್ತು ನಿರ್ಗುಣ ನಿರಾಕಾರ ಪರಬ್ರಹ್ಮ ಸುಮ್ಮಿತ್ತು. ನಿರ್ಗುಣ ನಿರಾಕಾರ ಪರಬ್ರಹ್ಮ ಸುಮ್ಮಿತ್ತು, ಇದು ಮಾಯ ಸುಮ್ಮ ಕೂಡ್ಬೇಕಿಲ್ಲ. ಅದು ಇದಕ್ಕೆ ಬಂತು ಪಾರಗ ಗಂಡ ಮಾಡಿದಳು ನೋಡ್ರಿ. ಕಿ ಮೊದಲೇನಂತೀರು ಹುಡುಗ, ಅವನಿಗೇನಂತೀರು? ನಮ್ಮ ಹುಡುಗಗೆ ಈ ಸಾರಿ ಮದಿ ಮಾಡ್ಬೇಕಲ್ಲತ್ತಿದ್ದೇವ್ರಿ. ಏನೋ ನಮ್ಮ ಗಂಡಗ್ ಮದಿ ಮಾಡ್ಬೇಕಲ್ಲತ್ತಿದ್ದೇವ್ರಿ. ಹಿಂಗಂದಾರೆ ನಮ್ಮ ಮನೆಗೆ ಒಂದು ಗಂಡ ಅದ, ಅದಕ್ಕೊಂದು ಮದಿ ಮಾಡಬೇಕಂತಿದ್ದೇವೆ ಅಂತಾರೇನು ಯಾರೇ? ಅವ ಮೊದಲು ಹುಡುಗ. ಈಕೆ ಯಾವಾಗ ಬಂದು ಹಸಿ ಮಣಿ ಮೇಲೆ ಕುಂತಳು ಎಡಕ, ಇದಕ್ಕೆ ಗಂಡೇ ಮಾಡಿದೊಳಕಿ. ಮುಂದದ ನೋಡ್ರಿ, ಆಕಿನ ಒಳಗೆ ತಾಕತ್ತು, ಮಾಯಿಯೊಳಗೆ ಏನು ತಾಕತ್ತದ? ಅಘಟಿತ ಘಟನಾ ಪಟಿಯಸಿ ಮಮ ಮಾಯಾ ದುರತ್ಯಯ ಮಾಂ ಏ ವಯೇ ಪ್ರಪದ್ಯಂತೆ ಮಾಯಾ ಮೇತಾಂತರಂತಿದೆ ಪರಮಾತ್ಮ ಗೀತೆಯೊಳಗ. ಇದು ಮಾಯಾ ಈ ಬ್ರಹ್ಮಕ್ಕೆ ಗಂಡ ಮಾಡಿಕೊಂಡಿತ್ತು. ಐದು ಮುಖ ತಯಾರಾದವು ಅವನಿಗೆ, ಐದು ಮುಖ ತಯಾರಾದವು. ಭಾರಿ ಚಂದ ಹೇಳ್ತಾ ಇದ್ದಾನೆ. ಹೆಂಗ ಅಂದ್ರೆ, ರಜೋಗುಣದಿಂದ ಸದ್ಯೋಜಾತ, ಸತ್ವಗುಣದಿಂದ ವಾಮದೇವ, ತಮೋಗುಣದಿಂದ ಅಘೋಗರ, ಶುದ್ಧ ಸತ್ವಗುಣದಿಂದ ತತ್ಪುರುಷ, ವಿಶುದ್ಧ ಸತ್ವಗುಣದಿಂದ ಈಶಾನ್ಯ. ಐದು ಮುಖ ಅದು, ಒಟ್ಟು ಐದು ಮುಖ ಅಂತ ತಿಳ್ಕೊಂಡ್ರೆ ಅದನ್ನು ಕೇಳಿಬಿಡ್ತೀನಿ. ಒಂದೇ ಬ್ರಹ್ಮಿತ್ತು, ಒಂದು ಬ್ರಹ್ಮಕ್ಕೆ ಐದು ಮುಖ ಅದು. ಯಾಕಾದ್ರು ಮಾಯೆ ಸೇರಿ ಅದು ಮಾಯದಾಗ ಐದು ಗುಣ, ಸತ್ವಗುಣ ರಜೋಗುಣ ತಮೋಗುಣ ಶುದ್ಧ ಸತ್ವ ವಿಶುದ್ಧ ಸತ್ವ. ಇವು ಐದು ಗುಣದಿಂದ ಬ್ರಹ್ಮದೊಳಗ ಏನಾದ್ರು ಅಂದ್ರೆ ಪಂಚಮುಖ ಪರಬ್ರಹ್ಮ ಅಂತೇರಿ ಅವನಿಗೆ ಐದು ಮುಖಗಳ ಆದವು. ಆ ಐದು ಮುಖದೊಳಗೆ ಏನಾದ್ರು ಅಂದ್ರ, ಒಂದು ಅಕಾರ, ಒಂದು ಮುಖದಿಂದ ಅಕಾರ, ಒಂದು ಮುಖದಿಂದ ಉಕಾರ, ಇನ್ನೊಂದು ಮುಖದಿಂದ ಮಕಾರ, ಇನ್ನೊಂದರಿಂದ ಅರ್ಧ ತನ್ನ ಮಾತ್ರ, ಇನ್ನೊಂದರಿಂದ ಬಿಂದು. ವಿಶುದ್ಧ ಸತ್ವದಿಂದ ಬಿಂದು, ಶುದ್ಧ ಸತ್ವದಿಂದ ತನ್ನ ಮಾತ್ರ, ಅರ್ಧ ತನ್ನ ಮಾತ್ರ, ಅಕಾರ ಉಕಾರ ಮಕಾರ ಇವು ಸತ್ವರಜ ತಮೋಗುಣದಿಂದ. ಹೀಗಾಗಿ ಗುಣದಿಂದ ಅಕಾರ, ಗುಣದಿಂದ ಉಕಾರ, ಗುಣದಿಂದ ಮಕಾರ, ಗುಣದಿಂದ ಅರ್ಧ ತನ್ನ ಮಾತ್ರ, ಗುಣದಿಂದ ಬಿಂದು, ಇವು ಐದು ಸೇರಿ ಓಂ ಆಯಿತು. ಈ ಓಂ ಅಂದ್ರೆ ಪಂಚಮುಖ ಪರಬ್ರಹ್ಮ ಆಯ್ತು. ಹೆಂಗದ ನೋಡ್ರಿ ಓಂಕಾರದಂತ ಸಿದ್ಧಾರ್ಥ ಹೇಳೋ ವ್ಯಾಖ್ಯಾನ. ಅದರ ಸಲುವಾಗಿ ಮೊದಲ ಅದು ಒಂದೇ ಇತ್ತು, ಒಂದೇ ಇದ್ದಿದ ಹತ್ರ ಮಾಯಾ ಬಂತು, ಮಾಯಾದೊಳಗೆ ಐದು ಗುಣ ಇದ್ದು, ಆ ಐದು ಗುಣ ದೇವ್ರಿಗೆ ಕೊಟ್ಟತು. ನಿರ್ಗುಣನಾಗಿರೋ ಪರಮಾತ್ಮನಲ್ಲಿ ಐದು ಗುಣ ಬಂದು, ಆ ಐದು ಗುಣಗಳೇ ಒಂದೊಂದು ಮುಖ ಅದು. ಏನು ಅಂತ ಕೇಳಿದ್ರ ಬಹಳ ಸುಂದರ ಹೇಳಿದ್ರು ಅವರು, ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಅನ್ನುವಂಥವು ಬ್ರಹ್ಮಗ ಐದು ಮುಖಗಳಾದವು. ಇವು ಐದು ಮುಖದಿಂದ ಅವೂಮ ಆಮ್ಯಾಲ ಅರ್ಧ ತನ್ನ ಮಾತ್ರ ಬಿಂದು ಸೇರಿ ಇವೇ ಏನಾದವು ಅಂದ್ರೆ ಓಂಕಾರ ತಯಾರಾಯಿತು. ಆ ಓಂಕಾರ ಸುಮ್ಮ ಹಂಗೆ ಉಳಿದಿಲ್ಲ. ಪರಮ ಪಂಚಾಕ್ಷರಕ್ಕೆ ತಾಮಸ ಭರಿತ ಪ್ರಕೃತಿಯು ಬಿಡದೆ ಗೂಡಲ್ಕ ಅರಿಯೇ
ಭೂತಗಳು ಆಗವು ಐದು. ಆಯಾ ಭೂತಗಳು ಪಂಚಕರಣದಿಂ ಭೌತಿಕಂಗಳು ಮೇ ಸರಸತನುಗುಣವು ವಿಚಿತ್ರದ ಹಲವು ಭೋಗ್ಯಂಗಳು ಜನಿಸೇ ನೆರೆಯಿತು ಜಗದಿರವು. ಜಬರ್ದಸ್ತ್ ಮಾತು ಹೇಳಿದ್ರೆ ಇಟ್ಟು ಸರಳ ನಿಮ್ಗೆ ಎಲ್ಲಿ ಸಿಗಂಗಿಲ್ಲ, ಎಚ್ಚರದಿಂದ ಕೇಳಬೇಕಾ ಮಾತು. ಬಹಳ ಅನುಪಮವಾದ ವಿಚಾರದ ಇದು, ಅನುಪಮವಾದ ವಿಚಾರ. ಮಾಯೆಯೊಳಗೆ ಐದು ಗುಣ, ಸತ್ವರಜ ತಮ, ಶುದ್ಧ ಸತ್ವ ವಿಶುದ್ಧ ಸತ್ವ ಐದು ಗುಣ. ಆ ಐದು ಗುಣದಿಂದ ಕೂಡಿದ ಮಾಯೆ ನಿರ್ಗುಣವಾದ ಬ್ರಹ್ಮದ ಸಮೀಪ ಬಂತು. ನಿರ್ಗುಣವಾದ ಬ್ರಹ್ಮದ ಜೊತೆಗೆ ಒಂದಾದಾಗ ಮಾಯ ತನ್ನ ಗುಣ ತಗೊಂಡೇ ಬ್ರಹ್ಮದೊಳಗೆ ಬೆರೀತು, ಬ್ರಹ್ಮದ ಸಂಬಂಧ ಮಾಡಿತು. ಆಗ ಬ್ರಹ್ಮಕ್ಕೆ ಐದು ಮುಖ ಆಗು, ಈಶಾನ್ಯ, ತತ್ಪುರುಷ, ಸದ್ಯೋಜಾತ, ಆಮೇಲೆ ಏನಪ್ಪ ಅಂದ್ರೆ ನಿರಂಗ, ಇವೆಲ್ಲ ಅಘೋರ, ಸದ್ಯೋಜಾತ, ವಾಮದೇವ, ಅಘೋರ, ಆಮೇಲೆ ಏನಪ್ಪ ಅಂದ್ರೆ ತತ್ಪುರುಷ, ಈಶಾನ್ಯ ಅನ್ನುವಂಥವು ಐದು ಮುಖಗಳಾದವು. ಈ ಐದು ಮುಖದಿಂದ ಅಕಾರ, ಉಕಾರ, ಮಕಾರ, ಅರ್ಧ ತನ ಮಾತ್ರ ಬಿಂದು, ಇವು ಬಂದು. ಇವು ಬಂದ ಸಮಯದೊಳಗೆ ಏನಾಯಿತು ಅಂದ್ರ, ಇಲ್ಲಿ ಮಾಯದೊಳಗ ಒಂದು ತಮೋ ಗುಣ, ಒಂದು ಸತ್ವ ಗುಣ, ಒಂದು ರಜೋ ಗುಣ, ಇವು ಮೂರು ಗುಣದಾಗೆ ಜಗತ್ತು ತಯಾರಾಗ್ಯದ. ಅದಕ್ಕೆ ಅವ್ರು ಹೇಳ್ತಾರೆ ಜಗತ್ ಹೆಂಗ್ ತಯಾರಾಯಿತು ಅಂತ ಹೇಳ್ತಾರೆ. ಈ ತಮೋ ಗುಣದಿಂದ ಐದು ಭೂತಗಳು ಹುಟ್ಟುದು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಐದು ತಯಾರಾದ. ಇವು ಐದು ತಯಾರಾಗಿ ಹಂಗೆ ಉಳಿದಿಲ್ಲ, ಬರೀ ಭೂತಗಳ ವ್ಯವಹಾರಕ್ಕೆ ನೆರೆ ಸಾಧನವಲ್ಲ ಆತ್ಮಚಯಕ್ಕೆ, ಅದರೇ ಅಖಿಲ ಕರಣ ಬೇಕೆಂದು ವಿದಿತಾಂ ಪಂಚೀಕರಿಸಿದನೊಂದು ಪಂಚೀಕರಣ ಆಯ್ತು. ಒಂದೊಂದ್ರಾಗ ಎರಡು ಭಾಗ ಆಗಿ ಅರ್ಧರ್ಧ ಹಂಗೆ ಉಳಿತು, ಇನ್ನ ಅರ್ಧದ್ರಾಗ ನಾಲ್ಕಾಗಿ ಅವು ಒಂದ್ರಾಗ ಒಂದು ಸೇರಿ ಈ ಜಗತ್ತು ತಯಾರಾಯಿತು. ಓಂಕಾರದ ವಿಕಾಸವೇ ಜಗತ್ತು. ಈಗ ನಾವು ಗಂಗಾ ಎಲ್ಲಿ ಹುಟ್ಟ್ಯದ, ಗಂಗೋತ್ರಿ ಇದ, ಅದು ಎಲ್ಲಿ ಬಂದು ಸೇರ್ತದ, ಸಮುದ್ರದೊಳಗೆ, ಸೇತು ಸಮುದ್ರಕ್ಕೆ ಬಂದು ಸೇರ್ತದ. ಎಲ್ಲಿ ಹುಟ್ಟ್ಯದದು ಗಂಗಾ, ಗಂಗೋತ್ರಿದಾಗ, ಹಿಮಾಲಯದೊಳಗೆ. ಗಂಗಾ ಗಂಗೋತ್ರಿದಾಗ ಹುಟ್ಟ್ಯದ, ಹರಕೊಂಡು ಸಮುದ್ರದಾಗ ಬಂದದ. ನೀ ಹೊಳ್ಳೆಯದು ಗಂಗೋತ್ರಿಗೆ ಹೋಗ್ಬೇಕಂದ್ರೆ ನೀ ಏನ್ ಮಾಡ್ಬೇಕು, ಅದು ಹ್ಯಾಂಗ ಹರಕೊಂಡು ಬಂದದ ವಾಪಸ್ ಅದ್ರ ಬೆಡ್ಡಿಗೆ ಹೊಂಟ ಹೋದಿ ಅಂದ್ರೆ ನೀ ಗಂಗೋತ್ರಿಗೆ ಮುಟ್ಟು. ಜಗತ್ತಿನ ವಿಚಾರ ಮಾಡಿದೆ ಅಂದ್ರೆ ನೀ ಬ್ರಹ್ಮ. ಅದಕ್ಕೆ ವಿಚಾರ ಚಂದ್ರೋದಯದೊಳಗೆ ವಿಚಾರ ಕಿಸ್ಕಾ ಕರ್ಣ ಅಂತ ಪ್ರಶ್ನೆ ಮಾಡಿ, ಮೈ ಕೌನ್ ಜಗತ್ತು, ಸೋ ಕ್ಯಾ ಹೈ ಬ್ರಹ್ಮ, ಸೋ ಕೌನ್ ಹೈ ಇನ್ನ ತೀನ ಬಾತಾಂಕ ವಿಚಾರ ಕರ್ಣ ಅಂತ ನಿರ್ಣಯ ಮಾಡ್ಯಾರ ಮಹಾತ್ಮ. ಈ ಜಗತ್ತು ಎದರಿಂದಾಗಿ ಅದ ಅಂದ್ರೆ ಪರಬ್ರಹ್ಮದಿಂದಾಗಿ. ಜಗತ್ತಂದ್ರೆ ಏನು ಅಂತ ವಿಚಾರ ಮಾಡಿದ್ರೆ ಪರಬ್ರಹ್ಮ ಕೂಡ್ತೀನಿ. ಸಾಲಿ ಮಾಸ್ತರ್ಗೆ ಯಾರು ಹೇಳ್ತಾರೆ ಇದು, ಸಿದ್ಧಾರ್ಥಪ್ಪನವ್ರು ಹೇಳ್ತಾರೆ, ನೀನು ನಾನು ಪಶು ಪಕ್ಷಿ 84 ಲಕ್ಷ ಪ್ರಭೇದದ ಜೀವರಾಶಿಗಳು, ಅಖಿಲ ಭುವನ ಬ್ರಹ್ಮಾಂಡ, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ, ಭೂರ್ಭುವ ಸುವ ಜನ ಸತ್ಯ ತಪ ಮಹರ್ಲೋಕ ಮ್ಯಾಲಿಂದ್ಯೋಳು, 14 ಭುವನ ಬ್ರಹ್ಮಾಂಡಗಳು ಓಂಕಾರದೊಳಗೆ ಹುಟ್ಟ್ಯಾವ. ಓಂಕಾರವೇ ಬ್ರಹ್ಮಾಂಡ ರೂಪದೊಳಗೆ ಗೋಚರ ಆಗ್ಯಾದ. ಅದರ ಸಲುವಾಗಿ ಓಂಕಾರದ ಉಪಾಸನೆ ಅಂದ್ರೆ ಬ್ರಹ್ಮದ ಉಪಾಸನೆ ಅದ. ಓಂಕಾರ ಅಂದ್ರೆ ಏನು ಅಂತ ಜಗತ್ತಿನ ಹಿಡಿದು ವಿಚಾರ, ಓಂಕಾರದಿಂದ ವಿಕಸಿತವಾದ ಜಗತ್ತು ಇಲ್ಲಿನ ಹಿಡಿದು ವಿಚಾರ ಮಾಡಕ್ ಹೋದೆ ಅಂದ್ರೆ ಮೂಲ ಪರಬ್ರಹ್ಮಕ್ಕೆ ಮುಟ್ಟದೇವಿ. ಆ ಪರಬ್ರಹ್ಮವನ್ನೇ ತಿಳಿಸಿಕೊಡುವುದಕ್ಕೆ ಓಂಕಾರ ಅಂತ ಕರೀತಾರ. ಋಷಿ ಮುನಿಗಳೆಲ್ಲ ಓಂಕಾರ ಚಿಂತನ ಮಾಡಿ ಬ್ರಹ್ಮ ಸ್ವರೂಪವನ್ನು ಹೊಂದಿದಾರ. ಅದರ ಅರ್ಥ ಓಂಕಾರ ಅಂದ್ರೆ ಜಗತ್ತು, ಓಂಕಾರ ಅಂದ್ರೆ ಬ್ರಹ್ಮಾಂಡ, ಓಂಕಾರ ಅಂದ್ರೆ ಸಚರಾಚರಾತ್ಮಕವಾದದ್ದು. ಇದರ ಬಗ್ಗೆ ಯಾರು ವಿಚಾರ ಮಾಡ್ತಾರ ಅವರು ಧನ್ಯರಾಗ್ತಾರ ಅಂತ ತಿಳ್ಕೊಂಡು ಬಹಳ ಸುಂದರವಾದ ಮಾತನ್ನ ಹೇಳಿ, ಸರ್ವತೋರ್ಕೆಯು ಭೂತಮಯವಿದು, ಸರ್ವತೋರ್ಕೆಯು ಶಕ್ತಿ ಗುಣಮಯ, ಸರ್ವತೋರ್ಕೆಯು ಪರಮ ಪಂಚಾಕ್ಷರಿಯ ಮಯವೆಂದು ಸಿದ್ಧಾರೂಢ ಹೇಳ್ತಾರನ. ಏನದ ಎಲ್ಲವೂ ಪರಬ್ರಹ್ಮ ಸ್ವರೂಪದ ಈಶಾವಾಶ್ಯಮಿದಂ ಸರ್ವಂ, ಯತ್ ಕಿಂಚಿತ್ ಜಗತ್ಯಾಂ ಜಗತ್ತ ತೇನ ತೆಕ್ತೇನ ಭುಂಜಿತ ಮಾಘೃದಾಕ ಶಶ್ವಿಧನಂ. ಬಹಳ ಸುಂದರವಾದ ಮಾತು ಈಶಾವಾಶ್ಯೋಪನಿಷತ್ ಹೇಳ್ತು. ಏನದ ಎಲ್ಲ ಪರಬ್ರಹ್ಮವೇ ಅದ, ಪರಬ್ರಹ್ಮಕ್ಕೆ ಬಿಟ್ಟು ಮತ್ತೊಂದೇನಿಲ್ಲ. ಅದರ ಸಲುವಾಗಿ ಓಂಕಾರ ಅಂದ್ರೆ ಜಗತ್ತು, ಓಂಕಾರ ಅಂದ್ರೆ ಹರಿಹರ ಬ್ರಹ್ಮಾದಿಗಳು, ಓಂಕಾರ ಅಂದ್ರೆ ಪರಬ್ರಹ್ಮ, ಪರಬ್ರಹ್ಮವೇ ಓಂಕಾರ, ಓಂಕಾರವೇ ಸಮಷ್ಟಿ ವ್ಯಷ್ಟಿ ಜಗತ್ತು. ಇದಕ್ಕೆ ಬಿಟ್ಟರೆ ಮತ್ತೊಂದೇನಿಲ್ಲ. ಯಾವ ಪುಣ್ಯ ಪುರುಷ ಹೀಗೆ ಓಂಕಾರವನ್ನು ತಿಳಿದುಕೊಂಡು ಮೂಲ ಬ್ರಹ್ಮವನ್ನು ಉಪಾಸನೆ ಮಾಡುತ್ತಾನೆಯೋ ಅವನ ಕೊರೆಗೆ ಓಂಕಾರ ಸ್ವರೂಪನಾಗಿ ಬಿಡ್ತಾನ ಅಂತ ಸಿದ್ಧಾರೂಢಪ್ಪನವರು ಹೇಳಿದಾಗ
aga orang tara, ala sundera wajibatkanta mata negeri, ye nanta ada nandra, aga masruti vetta sadguru, aga yesewa siwa yogi galade, ya aga tu idara artha wadu, nemagam pope nani gam, ini yari artha itu nandra yogi galige artha itu. Siddharta Bhartadan Sari Master. Itu yogi kalige artha itada. Itu yallarige artha agangilla. Itu guruve tilisthana idra keela guruvige gottada. Idra moola omkarada moola keela guruvige gottada. Yogige gottirtada. Yava yogi illi ashtanga yogi yalla jnana yogi. Parabrahmave nanu omkarave nanu anta yava nishchaya madana. Ama ama. Avanige enappa anta kelidre idu agutada anta telkondu helantadara. Sakain hina yenara heli anta kelara avaru andru ondu gante mele agada sakamadri andru adara salvagi illi bahala chandi maati kelidaga aga avaru andru keli raipura janare magu pelidarthava nariyali eluve taalinara roopavanu bandiha sivane taanenda kelidampura janaru harshava taali bhuviyola amaranagi baalu jaya ninaga agadennu tappodarallinda bahala chanda baritadara ಬಸವಂತಾಚಾರ್ಯರು ಅವೊಂದು ನಿರ್ಣಯಕ್ಕೆ ಬಂದರು ಆಗ ಸಾಲಿ ಮಾಸ್ತರ ಊರು ಮಂದಿಗೆ ಕರೆದ ಊರು ಮಂದಿಗೆ ಕರೆದ ನಾಳೆ ಮತ್ತೆ ಅವರಪ್ಪ ಎಲ್ಲರ ಮಕ್ಕಳಿಗೆ ಕಲಿಸ್ತೀನಿ ನನ್ನ ಮಕ್ಕಳಿಗೆ ಕಲಿಸಲ್ಲ ಅಂತ ಕುಂತರ ಆಟ ಹೊತ್ತಿನಾಗ ಸಾಲಿದಾಗ ಏನೋ ನಡೆದದ ಅಂತ ಮಂದಿ ಜಮ ಆಗಿತೆ ಮಂದಿ ಜಮ ಆಗಿತೆ ಗುರುಶಾಂತಪ್ಪನವರು ಬಂದರು ಊರು ಜನ ಎಲ್ಲ ನೆರೆತು ಗೌರ ಕುಲಕರ್ಣಿ ಎಲ್ಲ ಇವ ಹೇಳಮ್ಮ ಅದು ನಮ್ಮ ಬುದ್ಧಿಕ್ಕಿಂತ ದೂರ ನಮ್ಮ ಬುದ್ಧಿ ಅಲ್ಲಿ ಧನ ನಿಲ್ಕಿಲ್ಲ ಇವನಿಗೆ ಕಲಸನೇ ಯಾವನೂ ಇಲ್ಲ ಇವ ಸ್ವತಾನೇ ಸಿದ್ಧ ಅದ ಇವನಿಗೆ ಕಲಸೋರ್ ನಾವ್ಯಾರು ಸಾಕ್ಷಾತ್ ಪರಬ್ರಹ್ಮ ಅದ ಇವನ ಮಾತು ವೇದ ಅದ ಇವನ ಮಾತು ಶಾಸ್ತ್ರ ಅದ ಇವನ ಮಾತು ಉಪನಿಷತ್ ಅದ ಇವನ ಮಾತು ಪುರಾಣ ನಾನು ಇವನಿಗೆ ನಮಸ್ಕಾರ ಮಾಡ್ತೀನಿ ಇವ ಸಾಕ್ಷಾತ್ ಪರಬ್ರಹ್ಮ ಅದ ಇವನ ಮಾತು ಯಾವನಿಗೆ ತಿಳಿತಾವ ಅವ ದೇವರ ಅಂತ ಇವ್ರ ಮಾತು ನಮ್ಮಂತವ್ರಿಗೆ ತಿಳಿಯಂಗಿಲ್ಲ ಇವ್ರ ಮಾತು ತಿಳಿದವ ದೇವರೇ ಆಗ್ತಾನ ಮಾತು ತಿಳ್ಕೊಂಡು ಹೃದಯದಾಗ ಇಟ್ಕೊಂಡವ್ ಇವತ್ತು ಒಂದೇ ದಿವಸಕ್ಕೆ ಮುಕ್ತ ಆಗ್ತಾನ ನಾಳಿಗೆ ಅವನಿಗೆ ಜರುರತ್ತಿಲ್ಲ ಇಂತ ಮಾತನ್ನ ಕೇಳಿ ನಮಸ್ಕಾರ ಮಾಡಿದ್ರಂತ ಊರು ಮಂದಿ ಅಂದರು ನಮ್ಮೂರ್ದೇನು ಪುಣ್ಯ ಇರಬೇಕು ನಮ್ಮೂರ್ದೇನು ಭಾಗ್ಯ ಇರಬೇಕು ಇಂಥ ಮಾತಮ್ಮ ನಮ್ಮ ಕೈಯಾಗ ಸಿಕ್ಕ ನಮ್ಮೂರಾಗ ಅವತಾರ ಮಾಡ್ದ ನಮ್ದೇನು ಭಾಗ್ಯ ಇರಬೇಕು ಯೋಗ್ಯವಾಗಿರುವ ಮಹಾತ್ಮ ಸಿಗಬೇಕಂದ್ರೆ ಪುಣ್ಯ ಎಟ್ಬೇಕ್ರಿ ಅದಕ್ಕ ಸಣ್ಣ ಸಣ್ಣ ಪುಣ್ಯ ಇದ್ರೆ ಎಲ್ಲರಾದ್ರೂ ಸಿಗ್ತದೇನು ಸಿಗವಸ್ತು ಅಲ್ಲ ಮಹಾನ್ ಚೇತನ ಸಿದ್ಧಾರ್ಥರು ಅದಕ್ಕೆ ಹೇಳಿದ್ರು ಓಂಕಾರ ಅಂದ್ರೆ ಬ್ರಹ್ಮ ಓಂಕಾರ ಅಂದ್ರೆ ಸಚರಾಚರ ಆ ಓಂಕಾರದಿಂದ ಜಗತ್ತಾಗ್ಯದ ಜಗತ್ತನ್ನ ವಿಚಾರ ಮಾಡ್ಕೊಂತ ಓಂಕಾರಕ್ಕೆ ಮುಟ್ಟಬೇಕು ಓಂಕಾರಕ ಅರ್ಥನೇ ಬ್ರಹ್ಮಾಂಡ ಅದ ಓಂಕಾರಕ ಅರ್ಥನೇ ಪರಬ್ರಹ್ಮ ಅದ ಇಡೀ ಬ್ರಹ್ಮಾಂಡ ಓಂಕಾರಮಯ ಅದ ನಾದಮಯ ಈ ಲೋಕವೆಲ್ಲ ನಾದಮಯ ಅಂತ ಹಾಡ್ತಾರ ಅಂತ ಮಾತನ್ನ ಕೇಳ್ಕೊಂಡು ಬಂದಿದ್ದಾರೆ ಉಳಿದ ವಿಷಯ ಮತ್ತೆ ನಾಳೆ ನೋಡೋಣ ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಬಾನ್ ಪೇಟ್ ಹುಬ್ಬಳ್ಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ